ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನೆಚ್ಚಿನ ಜೀವಿ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ನೆಚ್ಚಿನ ರಾಘು. ಈಗಾಗಲೇ ನಮ್ಮ ದೇಶಾದ್ಯಂತ ಮತ್ತು ರಾಜ್ಯದಾದ್ಯಂತ ಚುನಾವಣೆಯ ಕಾವು ಏರ್ತಾ ಇದೆ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು ಮತ್ತು ಸಂಸದ ಸ್ಥಾನದ ಚುನಾವಣೆ ಇರ್ಬೋದು, ಈಗಾಗಲೇ ಪ್ರತಿ ರಾಜಕೀಯ ಪಕ್ಷಗಳು ಅವರದೇ ಆದ ಸಿದ್ಧತೆಗಳಲ್ಲಿ ತೊಡಗಿದೆ. ಅದೇ ರೀತಿ ನಮ್ಮ ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ಈಗ ಬಿ ಜೆ ಪಿ ಪಕ್ಷದಿಂದ ತುಂಬ ಹೆಸರು ಚಾಲ್ತಿಯಲ್ಲಿರ್ತಕ್ಕಂಥ ಹೆಸರು ಅಂದರೆ ನಮ್ಮ ಹೊಳಲ್ಕೆರೆಯ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಚಂದ್ರಪ್ಪನವರ ಮಗ ರಘುಚಂದನ್ ಅವ್ರದ್ದು. ಈಗಾಗಲೇ ರಘುಚಂದನ್ ಅವರು ಈಗಾಗಲೇ ಸುಮಾರು ಹಲವಾರು ಚುನಾವಣೆಗಳನ್ನು ಮಾಡಿ ಅನುಭವ ಇರ್ತಕ್ಕಂಥವ್ರು. ಸುಮಾರು ಸಮುದಾಯ ಅಂದರೆ ಯುವ ಸಮುದಾಯದ ಜೊತೆ ಹೆಚ್ಚಿನ ಒಡನಾಟವನ್ನು ಹೊಂದಿ ತುಂಬ ಒಂದು ಹೆಸರನ್ನು ಒಳ್ಳೆಯ ಹೆಸರನ್ನು ಸಂಪಾದಿಸಿದ್ದಾರೆ ಅಂತಲೇ ಹೇಳ್ಬೋದು. ಇದೀಗ ರಘುಚಂದನ್ ಅವರು ಈ ದಿನ ನಮ್ಮ ಹೊಸದುರ್ಗದ ಒಂದು ಬಿ ಜೆ ಪಿ ಕಾರ್ಯಕರ್ತರ ಜೊತೆ ಒಂದು ಸಮಾಲೋಚನೆ ಅಂದರೆ ಸೌಹಾರ್ದಯುತವಾದಂಥ ಒಂದು ಭೇಟಿ ಮಾಡಲಿಕ್ಕೆ ಬಂದಿದ್ದಾರೆ. ಇದೀಗ ನಮ್ಮ ಜೊತೆ ಇದ್ದಾರೆ ಚಂದ್ರಪ್ಪನವರ ಪುತ್ರರಾದಂಥ ಶ್ರೀಯುತ ರಘುಚಂದನ್ ಅವರು, ಮಾತನಾಡಿಸ್ತಿದ್ದೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ರಘುಚಂದನ್ ಅವರು ಅವ್ರ ಪರಿಚಯವನ್ನು ಮಾಡ್ಕೊಳ್ತಿದ್ದಾರೆ. ಈಗ ಆಲ್ರೆಡಿ ಸಾರ್ವಜನಿಕರಿಗೆ ಗೊತ್ತಿದೆ, ಆದರೂ ಕೂಡ ಅವ್ರು ವೈಯಕ್ತಿಕವಾಗಿ ಅವರೇ ಅವ್ರ ಭಾವನೆಯನ್ನು ಹಂಚ್ಕೊಳ್ತಾ ಇದ್ದಾರೆ. ಮಾತಾಡಿ ಸರ್, ನಿಮ್ಮ ಹೊಸರ ಜನತೆಗೆ. ಸರ್, ಎಲ್ರಿಗೂ ನಮಸ್ಕಾರ. ನಾನು ರಘುಚಂದನ್ ಅಂತ, ಚಿತ್ರದುರ್ಗ ಜಿಲ್ಲೆಯವನು. ನಮ್ಮ ತಂದೆಯವರು ಹೊಳಲ್ಕೆರೆ ಶಾಸಕರು, ಚಂದ್ರಪ್ಪನವರು. ಈ ಸರಿ ಲೋಕಸಭಾ ಚುನಾವಣಾ ವಿಚಾರವಾಗಿ ನಾನು ಕೂಡ ಆಕಾಂಕ್ಷಿಯಾಗಿದ್ದೇನೆ. ಹಾಗಾಗಿ ನಮ್ಮ ಪ್ರತಿಯೊಂದು ತಾಲೂಕು ಭೇಟಿ ಕೊಡ್ತಾ ಇದ್ದೀನಿ. ಇವಾಗ 7 ತಾಲೂಕು ಆಗಿದೆ, ಕೊನೆಯದಾಗಿ ಹೊಸದುರ್ಗ ಬಂದಿದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ಕಾರ್ಯಕರ್ತರ ಸಭೆ ಮತ್ತು ಕಾರ್ಯಕರ್ತರ ಅಭಿಪ್ರಾಯ, ನಮ್ಮ ಮುಖಂಡರುಗಳ ಅಭಿಪ್ರಾಯ ತಿಳ್ಕೊಳ್ಳೋದಕ್ಕೆ ಬಂದಿದ್ದೇನೆ. ಹಾಗಾಗಿ ಸೇರಿದ್ದೀವಿ ಸರ್. ಓಕೆ, ಇದಕ್ಕೆ ನಿಮ್ಮ ತಂದೆಯವರ ಒಂದು ಅಭಿಪ್ರಾಯ ಹೆಂಗಿದೆ, ಅವರ ಒಂದು ಪುಷಪ್ ಹೆಂಗಿದೆ ಅಂತ? ಸರ್, ನಾವು ಯಾವತ್ತೇ ಆಗಲಿ ಮನೆ ಗೆದ್ದು ಮಾರು ಗೆಲ್ಲಬೇಕು. ನಾವು ಮನೆಯಲ್ಲಿ ಅವ್ರ ಪುಷಪ್ ಇರೋದಕ್ಕೆ ನಾವು ಇಷ್ಟು ದೂರ ಬಂದಿರೋದು ಸರ್. ಅವ್ರಿಗೂ ಕೂಡ ನಾವು ವಿದ್ಯಾವಂತರಿದ್ದೀವಿ, ವಿಚಾರವಂತರಿದ್ದೀವಿ. ಈ ಜಿಲ್ಲೆಗೆ ಒಳಿತಾಗಬೇಕು, ಈ ಜಿಲ್ಲೆಯವರಾಗಬೇಕನ್ನೋ ಆಸೆ ಅವ್ರಿಗೂ ಇದೆ. ಮಗನಾಗಿ ಎರಡನೇ ಸೆಕೆಂಡ್ರಿ ಸರ್, ಅವ್ರಿಗೂ ಕೂಡ ವಿದ್ಯಾವಂತರು ಬರಬೇಕನ್ನೋ ಅಂತ ಹಂಬಲ ಇದೆ. ಆ ನಿಟ್ಟಿನಲ್ಲಿ ನಾವು ಸಾಕ್ತಾ ಇದ್ದೀವಿ ಸರ್. ಓಕೆ, ಇದೀಗ ನಮ್ಮ ರಾಜಕೀಯ ವಲಯದಲ್ಲಿ ಈಗ ಪರ ವಿರೋಧಗಳು ನಿಮ್ಮ ಗಮನಕ್ಕೆ ಏನು ಬಂದಿದೆ? ಸಹಜ ಅಲ್ಲೇನು ಸರ್, ಪರ ವಿರೋಧ ರಾಜಕಾರಣ ಆದಮೇಲೆ ಎಲ್ಲರೂ ನಮ್ಮ ಒಪ್ಪಕ್ಕೆ. ನಾವೇನು ಬಂಗಾರ ಏನು ಸರ್, ನಾವಂತೂ ಬಂಗಾರ ಅಲ್ಲ. ಎಲ್ಲರೂ ನಮ್ಮ ಪರ ಇರೋದಕ್ಕೆ ಸಹಜ, ರಾಜಕಾರಣದಲ್ಲಿ ಪರ ವಿರೋಧ ಸರ್. ಖಂಡಿತ, ಈಗ ನೀವು ಆಕಾಂಕ್ಷಿಯಾಗಿ ಅಂತಲೇ ನೀವು ನೇರವಾಗಿ ಸಾರ್ವಜನಿಕರಿಗೆ ಹೇಳ್ತಾ ಇದ್ದೀರಿ. ಅದರಂತೆ ಮುಂದೊಂದಿನ ಏನು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಿಮಗೇನಾದ್ರೂ ಟಿಕೆಟ್ ಕೈತಪ್ಪುವಂಥ ಸಾಧ್ಯತೆ ಇತ್ತು ಅಂದರೆ ಅಂಥ ಸಂದರ್ಭಗಳಲ್ಲಿ ನೀವು ಯಾವ ರೀತಿ ನಡೆಯನ್ನು ಹೊಂದುತ್ತೀರಿ ಮತ್ತು ಈಗ ಬಂದಿರತಕ್ಕಂಥ ಕಾರ್ಯಕರ್ತರಿಗೆ ಏನು ಆಶಯವನ್ನು ವ್ಯಕ್ತಪಡಿಸ್ತೀವಿ? ಸರ್, ಮೊಟ್ಟ ಮೊದಲನೇ ಬಾರಿಗೆ ನಾವು ಚುನಾವಣೆ ನಿಂತ್ಕೋಬೇಕನ್ನೋ ಆಲೋಚನೆ ಮಾಡಿದಾಗ ನಾವು ನಮ್ಮ ಮೈಂಡ್ ಸೆಟ್ನ ಫ್ರೇಮ್ ಮಾಡ್ಕೊಂಡಿದ್ದೀವಿ. ಯಾವ ರೀತಿ ಅಂದರೆ ಸರ್, ನಾವು ಚುನಾವಣೆ ನಿಲ್ಲೋದು ಸೆಕೆಂಡ್ರಿ ಸರ್. ನಮ್ಮ ಆಶಯ ಒಂದೇ, ಭಾರತ ವಿಶ್ವಗುರು ಆಗಬೇಕು, ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು ಅನ್ನೋ ಆಸೆ ಬಿಟ್ಟರೆ ಬೇರೆ ಏನಿಲ್ಲ ಸರ್. ನಾನು ಒಬ್ಬ ಆಕಾಂಕ್ಷಿಯಾಗಿದ್ದೀನಿ ಹೊರತು ಅಭ್ಯರ್ಥಿ ಅಲ್ಲ. ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಸರ್, ನಾವು ಚುನಾವಣೆ ಮಾಡೋಕ್ಕೆ ತಯಾರಿದ್ದೀವಿ. ನನಗೆ ಕೊಟ್ಟರೆ ಜಿಲ್ಲೆಯಲ್ಲಿ ಮಾಡ್ತೀನಿ ಸರ್, ಯಾರಿಗೆ ಬೇರೆಯವ್ರಿಗೆ ಕೊಟ್ಟರೆ ಹೊಳಲ್ಕೆರೆಯಲ್ಲಿ ಚುನಾವಣೆ ಮಾಡ್ತೀನಿ. ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ, ಚುನಾವಣೆ ಮಾಡೋದಂತೂ ಪಕ್ಕ ಚುನಾವಣೆ ಮಾಡ್ತೀವಿ. ಓಕೆ, ಈಗ ನೀವು ಒಂದು ಐಕಾನ್ ಅಂತಲೇ ಹೇಳ್ಬೋದು ಹೊಳಲ್ಕೆರೆ ಕ್ಷೇತ್ರದಲ್ಲಿ. ನಿಮ್ಮ ತಂದೆಯವರನ್ನ ಸಾಕಷ್ಟು ಬಾರಿ ಅವರ ಗೆಲುವಿಗೆ ಮತ್ತು ಅವರ ಹಿನ್ನೆಲೆಯಾಗಿ ಬೆನ್ನೆಲುಬಾಗಿ ನಿಂತ್ಕೊಂಡು ಸಾಕಷ್ಟು ಯುವಜನತೆಯನ್ನು ಸಂಘಟಿಸಿ ಅವ್ರನ್ನ ಯಶಸ್ವಿಗೊಳಿಸೋಂಥ ಪ್ರಯತ್ನದಲ್ಲಿ ನಿಮ್ಮದು ಕೂಡ ಒಂದು ಬಹುಮುಖ್ಯವಾದಂಥ ಪಾತ್ರ ಇದೆ. ಆ ದೃಷ್ಟಿಯಿಂದ ನಮ್ಮ ಹೊಸದುರ್ಗ ತಾಲೂಕಿನ ಯುವಜನತೆ ಏನಿದ್ದಾರೆ, ಅವ್ರಿಗೆ ಏನು ಸಂದೇಶ ಹೇಳ್ತೀರಿ? ಸರ್, ಏನಿಲ್ಲ ಸರ್, ಯುವಜನತೆ ಅನ್ನೋದೇನಿಲ್ಲ ಸರ್. ಇವಾಗ ನಮ್ಮ ತಂದೆಯವ್ರನ್ನ ನಾವು ಗೆಲ್ಲಿಸಿದ್ವಿ ಅನ್ನೋದು ಪ್ರಾಯಶಃ ಅದು ಭಾಳ ದೊಡ್ಡ ಮಾತು. ಕಾರ್ಯಕರ್ತ ಗೆಲ್ಲಿಸ್ದ, ಅದ್ರ ಬೆನ್ನೆಲುಬಾಗಿ ನಾವು ಇದ್ವಿ ಅಷ್ಟೇ. ಯಾಕೆ ಅಂದರೆ ಸರ್, ಯಾವತ್ತು ನಮಗೋಸ್ಕರ ದುಡ್ದಿರ್ತಾನೆ ಕಾರ್ಯಕರ್ತ, ನಮಗೋಸ್ಕರ ಬಾವುಟ ಕಟ್ಟಿರ್ತಾನೆ, ನಮಗೋಸ್ಕರ
ಘೋಷಣೆಗಳು ಕೂಗಿರ್ತಾನೆ, ನಮ್ಮ ಹಿಂದೆ ಜಿಂದಾ ಬದರ್ಕೊಂಡು ತಿರುಗಾಡಿರ್ತಾನೆ. ಅವನ ನೋವನ್ನ ಯಾವ ಪಕ್ಷ ಕೇಳಿಸ್ಕೊಳುತ್ತೋ ಆ ಪಕ್ಷಕ್ಕೆ ಸುದೀರ್ಘವಾದಂಥ ಅಧಿಕಾರ ಇರುತ್ತೆ ಸರ್. ಇದು ನಾನು ನಂಬಿರೋ ಸಿದ್ಧಾಂತ. ಅಷ್ಟನ್ನೇ ನಾನು ಮಾಡಿದ್ದೀನಿ ಹೊರತು ಬೇರೆ ಏನಿಲ್ಲ ಸರ್. ಇದರಲ್ಲೇನು ದೊಡ್ಡ ಮ್ಯಾಜಿಕ್ ಏನಿಲ್ಲ. ಹೊಳಲ್ಕೆರೆ ಗೆಲ್ಲೋದಕ್ಕೆ ಒಂದೇ ಕಾರಣ, ಕಟ್ಟಕಡೆ ಕಾರ್ಯಕರ್ತನ ಮಾತಿಗೂ ಸಮೇತ ಬೆಲೆ ಕೊಟ್ಟಿದ್ದೀವಿ, ಹಂಗಾಗಿ ಗೆದ್ದಿದ್ದೀವಿ ಅಷ್ಟೇ ಸರ್. ಇದೀಗ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಈಗಾಗಲೇ ಎರಡನೇ ಪೀರಿಯಡನ್ನು ಮುಗಿಸಿ ಮೂರನೇ ಹಂತಕ್ಕೆ ಬರ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು ಇನ್ನು ಯಾವ ರೀತಿ ಪ್ರೊಜೆಕ್ಟ್ ಆಗಬೇಕು ಸಾರ್ವಜನಿಕರಿಗೆ, ದೇಶದ ಅಭಿವೃದ್ಧಿಗೆ ಯಾವ್ಯಾವ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು? ಲೋಕಸಭಾ ಚುನಾವಣಾ ವ್ಯಾಪ್ತಿ ವಿಚಾರವಾಗಿ ಬಂದರೆ ಚಿತ್ರದುರ್ಗದ ಒಬ್ಬ ಸಾಮಾನ್ಯ ಮತದಾರನಾಗಿ ನಾನು ಹೇಳೋದಿಷ್ಟೇ ಸರ್. ಸರ್, ನಾನು ಮೊನ್ನೆ ಒಂದು ಟಿ ವಿ ಇಂಟರ್ವ್ಯೂ ಹೇಳ್ತಿದ್ದೆ ಯಾವ ಜಿಲ್ಲೆಗೆ ಏನೇನು ಸಿಕ್ಕಿದೆ ಅಂತ. ಸರ್, ನಮ್ಮ ಜಿಲ್ಲೆಗೆ ಇವತ್ತು ಭಾಳಷ್ಟು ಜನ ಒಂದೇ ಮಾತು ಹೇಳ್ತಿದ್ದಾರೆ ಸರ್, ನೀರು ಬೇಕು, ಟ್ರೈನ್ ಬೇಕು, ಅಭಿವೃದ್ಧಿ ಆಗಬೇಕು. ಮೂರೇ ಸರ್, ನೀರು ಟ್ರೈನು ಬಿಡಿ ಸರ್, ಅದು ಬರುತ್ತೆ, ಅವರ ಚಾಲನೆ ಆಗಿಬಿಡಿದೆ. ಈ ವರ್ಷನೋ ಮುಂದೆ ವರ್ಷನೋ ಇಲ್ಲ ಆ ಕಡೆ ವರ್ಷ ಬರುತ್ತೆ, ಅದರಲ್ಲೇ ನನ್ನ ಮನೆಯಲ್ಲ. ಇವತ್ತು ನಾವು ಮಾಡಬೇಕಾಗಿರೋ ಕೆಲಸ ಏನಾಗುತ್ತೆ ಸರ್, ಈ ಊರಲ್ಲಿ ಡಿಗ್ರಿ ಓದಿರೋ ಹುಡುಗ ಅವನ ಕಾಲ ಮೇಲೆ ಅವ್ನು ನಿಂತ್ಕಂತಿದ್ದಾನ ಅಂತ ಫಸ್ಟ್ ನಾವು ಪ್ರಶ್ನೆ ಹಾಕೋಬೇಕು. ಏನಕ್ಕೆ ನಿಂತ್ಕಂತಿಲ್ಲ, ಎಲ್ಲ ಗುಳೆ ಹೋಗ್ತಿದ್ದಾರೆ ಸರ್, ಒಂದು ಕಡೆಯಿಂದ ಬೆಂಗಳೂರು ಬೇರೆ ಬೇರೆ ರಾಜ್ಯಗಳಿಗೆ ಗುಳೆ ಹೋಗ್ತಿದ್ದಾರೆ ಅಭಿವೃದ್ಧಿಗೆ ಕೆಲಸಗಳನ್ನ ಆಯ್ಕೆ ಮಾಡ್ಕೊಂಡು. ನಮ್ಮಲ್ಲೇ ಆದಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ನಾವು ಮಾಡಿ ಒಂದು ಲಾಜಿಸ್ಟಿಕ್ ಪಾರ್ಕ್ ಆಗಲಿ, ಒಂದು IT ಪಾರ್ಕ್ ಆಗಲಿ, ಒಂದು ಇನ್ನೊಂದು ಯಾವುದೋ ಒಂದು ಕಾರಿಡಾರ್ ಥರ ನಾವು ತಂದರೆ ಸರ್ ಚಿತ್ರದುರ್ಗಕ್ಕೆ ತುಂಬಾ ಅಭಿವೃದ್ಧಿ ಆಗುತ್ತೆ. ಮತ್ತು ನಮ್ಮಲ್ಲಿ ಸುಮಾರು ಒಂದು 3-4 ಸಾವಿರ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗ್ತದೆ. ಫಸ್ಟು ನಾವು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಕಡೆ, ಮತ್ತು ಅತಿ ಹೆಚ್ಚು ಚಿತ್ರದುರ್ಗನ ಇವತ್ತು ಕರ್ನಾಟಕದಲ್ಲಿ ವಿಶ್ವದಾದ್ಯಂತ ರೆಕಗ್ನೈಸ್ ಮಾಡೋದೇ ಕೋಟೆಯಿಂದ. ಚಿತ್ರದುರ್ಗ ಅಂತ ತಕ್ಷಣ ಬರೋದೇ ಕೋಟೆ. ನಮ್ಮಲ್ಲಿರೋ ಟೂರಿಸಮ್ನ ನಾವು ಡೆವಲಪ್ ಮಾಡ್ಬೇಕು ಸರ್. ಇವಾಗ ನಾವು ಹೊಸ ಮನೆ ಕಟ್ಟೋದು ಬೇಕಾಗಿಲ್ಲ ಸರ್, ಹೊಸ ಜಾಗ ಕೊಳ್ಳೋ ಅವಶ್ಯಕತೆ ಇಲ್ಲ. ಇರೋ ಮನೆನ ಅಚ್ಚುಕಟ್ಟುವಾಗಿ ಚಂದವಾಗಿ ಚೊಕ್ಕವಾಗಿ ನೀಟಾಗಿ ಇಟ್ಕೊಂಡ್ರೆ ಸಾಕು ಸರ್. ಅದಕ್ಕಿನ್ನ ಏನು ಸೌಂದರ್ಯ ಇನ್ನೊಂದು ಬೇಕಾಗಿಲ್ಲ. ನಮ್ಮೂರು ನಾವು ನೀಟಾಗಿ ಇರೋದನ್ನ ಸರಿ ಮಾಡ್ಬೇಕು ಸರ್. ಫಸ್ಟು ಏನೋ ಹೊಸದು ಮಾಡೋದು ಬೇಕಾಗಿಲ್ಲ, ಇರೋದನ್ನು ಕರೆಕ್ಟಾಗಿ ಮಾಡಬೇಕು. ಒಳ್ಳೆ ಟೂರಿಸಮ್ಗೆ ಸ್ಕೋಪ್ ಕೊಡಬೇಕು. ಎಂಪ್ಲಾಯ್ಮೆಂಟ್ ಜನ್ರೇಷನ್ ಬಗ್ಗೆ ನಾವು ಥಿಂಕ್ ಮಾಡ್ಬೇಕು ಸರ್. ಓಕೆ, ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡ್ತೀರಾ? ಈಗ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಸಂದೇಶ ಕೊಡ್ತೀರಿ ಇಲ್ಲಿನ ಸ್ಥಳೀಯ ಕಾರ್ಯಕರ್ತ? ಒಂದೇ ಸರ್, ಭಾರತೀಯ ಜನತಾ ಪಕ್ಷ ಇವತ್ತು 6 ತಾಲೂಕಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ 6 ತಾಲೂಕಲ್ಲಿ 5 ಕಡೆ ಸೋತು ಹೊಳಲ್ಕೆರೆ ಒಂದು ಗೆದ್ದಿದೆ. ಹೊಸದುರ್ಗ ಆ್ಯಕ್ಚುಲಿ ನಮ್ಮ ಸರ್ವೆ ರಿಪೋರ್ಟ್ ಪ್ರಕಾರ ವಿಧಾನಸಭಾ ಚುನಾವಣೆ ನಡೆಯೋಕ್ಕೂ 3 ತಿಂಗಳು ಮುಂಚೆ ಹೊಸದುರ್ಗ, ಹೊಳಲ್ಕೆರೆ, ಮೊಳಕಾಲ್ಮೂರು, ಚಿತ್ರದುರ್ಗ ಈ 4 ತಾಲೂಕು BJP ಗೆಲ್ಲುತ್ತೆ ಅಂತ ವಾತಾವರಣ ಇತ್ತು ಸರ್. ನಮ್ಮ ಕಾರ್ಯಕರ್ತರ ಒಳ ಮನಸ್ಸು ಮತ್ತು ಅವರವರ ಸಣ್ಣ ಸಣ್ಣ ಡಿಸ್ಟರ್ಬೆನ್ಸಿಂದ ಪಕ್ಷ ಇವತ್ತು ಹಿನ್ನಡೆ ಆಗಿದೆ, ನಾವು ಸೋತಿದ್ದೀವಿ. ಆದರೆ ಬರೆದಿಟ್ಕೊಳ್ಳಿ ಸರ್, ಭಯಂಕರ ಪೊಟೆನ್ಷಿಯಲ್ ಇರುವಂಥ ತಾಲೂಕಿದು. ಇಲ್ಲಿರೋ ಕಾರ್ಯಕರ್ತನ ಶಕ್ತಿ ಹುಮ್ಮಸ್ಸು ನೋಡ್ತಾ ಇದ್ದರೆ, ನಾನು 7 ತಾಲೂಕು ಹೋಗ್ಬಂದೆ, ಅಲ್ಲಿ ಯಾವ ತಾಲೂಕಲ್ಲೂ ಇಷ್ಟು ಹುಮ್ಮಸ್ಸಿಲ್ಲ ಕಾರ್ಯಕರ್ತರಿಗೆ. ಅಷ್ಟು ಹುಮ್ಮಸ್ಸು ಶಕ್ತಿ ಈ ತಾಲೂಕಲ್ಲಿದೆ. ಬರೋ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಕ್ಷ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಾವುಟ ಹಾರಿಸ್ತದೆ. ಅದೇ ರೀತಿ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಅತಿ ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ತೀವಿ. ಭಾರತೀಯ ಜನತಾ ಪಕ್ಷ ಬರೋ ದಿನಗಳಲ್ಲಿ 2028-29 ಹೊಸದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ BJP MLA ನೋಡ್ತೀರ, ಅಷ್ಟು ಗ್ಯಾರಂಟಿ ಇದೆ ಸರ್. ನಾನು ಎಲ್ಲ ಕಾರ್ಯಕರ್ತರಲ್ಲಿ ಒಂದೇ ಪ್ರಾರ್ಥನೆ ಮಾಡ್ತೀನಿ, ಯಾರಿಗೆ ಟಿಕೆಟ್ ಕೊಡಲಿ, ನಾನೊಬ್ಬ ಆಕಾಂಕ್ಷಿ ಅಷ್ಟೇ ಇವತ್ತು, ಯಾರಿಗೆ ಟಿಕೆಟ್ ಕೊಡಲಿ ಪಕ್ಷ, ನಮ್ಮೆಲ್ಲರ ಗುರಿ ಒಂದೇ ಆಗಿರಬೇಕು. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ಭಾರತೀಯ ಜನತಾ ಪಕ್ಷ ಬಹುಮತದೊಂದಿಗೆ ಭಾರತ ವಿಶ್ವಗುರು ಆಗೋದ ಕಡೆಗೆ ನಾವೆಲ್ಲರೂ ಕೂಡ ನಮ್ಮ ಮತಗಳನ್ನು ನೀಡಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೈ ಬಲಪಡಿಸ್ಬೇಕು ಅಷ್ಟೇ ಸರ್, ಬಿಟ್ಟರೆ ಏನಿಲ್ಲ. ಓಕೆ, ತಮಗೆ ಈ ಒಂದು GVTV ವಾಹಿನಿಯ ಮುಖಾಂತರ ಮಾತನಾಡೋದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಇದಿಷ್ಟು ನಮ್ಮ ಹೊಳಲ್ಕೆರೆಯ ಶಾಸಕರಾದಂಥ ಚಂದ್ರಪ್ಪನವರ ಪುತ್ರರಾದಂಥ ಶ್ರೀಯುತ ರಘುಚಂದನ್ರವರು ಇವತ್ತೇನು ಸೌಹಾರ್ದಯುತವಾದಂಥ ಒಂದು ಹೊಸದುರ್ಗ ಭೇಟಿಯನ್ನು ಮಾಡಿದ್ದಾರೆ. ಚುನಾವಣೆ ಹಿನ್ನೆಲೆ ಅಂತಲೇ ಇರ್ಬೋದು ಅಥವಾ ಸೌಹಾರ್ದಯುತವಾದ ಭೇಟಿ ಅಂತಲೂ ಕೂಡ ಕರಿಬೋದು. ಆ ಈ ಒಂದು ಹಿನ್ನೆಲೆಯಲ್ಲಿ ಅವ್ರನ್ನ ಈ ಒಂದು GVTV ವಾಹಿನಿಯ ಪರವಾಗಿ ಮಾತನಾಡಿಸಿ ಅವರ ಮನಸ್ಸಿಗೆ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದು ನಿಮ್ಮ ಧ್ವನಿ.